ವೀಕ್ಷಣೆ ಮಾಡಬೇಕಾದ್ರೆ ಆಲ್ರೆಡಿ ಕೇಂದ್ರದಿಂದ ಅಧಿಕಾರಿಗಳ ತಂಡ ಬಂದ್ಬಿಟ್ಟಿದೆ ಅದರ ಬದಲಾಗಿ ನೀವು ಕೇಂದ್ರಕ್ಕೆ ಹೋಗಿ ಅಲ್ಲಿ ಮನವಿ ಮಾಡಿ ಹೆಚ್ಚು ಫಂಡ್ ತರಬೇಕು ನಿಮ್ಮ ಜವಾಬ್ದಾರಿ ಅವರ ಮಾಡಿ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ನಿಮ್ಮ ನೋಡಿ ಅದಕ್ಕೆ ಕೇಂದ್ರ ರಾಜಕೀಯ ಮಾಡಲಿಲ್ಲ ಅನ್ನುವಂತ ಅವರು ಗೊತ್ತಿರಬೇಕು ಇವರು ಕೇಳ ಅವರು ಕೇಂದ್ರ ತಂಡ ಬರಗಾಲ ಘೋಷಣೆ ಇಲ್ಲಿ ನಮ್ಮ ಮಾಡಲಿಲ್ಲ ಕೇಂದ್ರ ತಂಡ ಇಲ್ಲಿ ಬರಬೇಕಾಗಿತ್ತು ಇಲ್ಲಿ ಬರಲಿಲ್ಲ ಇದು ಓರಲ್ಲಿ ಹೇಳ್ತೀನಿ 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 ರಾಜ್ಯ ರಾಷ್ಟ್ರ ರಾಜಕಾರಣ ಮಾಡಲಿಲ್ಲ ಅನ್ನುವಂತದ್ದು ಇವರಿಗೆ ಸ್ಪಷ್ಟ ಆಗಬೇಕು ಇವರು ಕೇಳದನೆ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ರು ರಾಜ್ಯದಲ್ಲಿ ಬರ ಇದೆ ಕಾಂಗ್ರೆಸ್ ಅಧಿಕಾರ ಇದೆ ಅಂತ ಬರಕ್ಕೆ ಅಧಿಕಾರಿಗಳ ತಂಡ ಕಳಿಸದೆ ಕೂತ್ಕೊಳ್ಳಿಲ್ಲ ಅಧಿಕಾರಿಗಳ ತಂಡ ಬಂದು ಸರ್ವೆ ಮಾಡುತ್ತೆ ಆದರೆ ಈ ರಾಜ್ಯದ ಪೂರ್ಣವಾಗಿರತಕ್ಕಂತ ಬರದ ಎಸ್ಟಿಮೇಟ್ ಅನ್ನು ರಾಜ್ಯ ಸರ್ಕಾರ ಕೊಡಬೇಕು ಎಸ್ಟಿಮೇಟ್ ಅಲ್ಲಿ ಪೂರ್ತಿಯಾಗಿರತಕ್ಕಂತ ಎಷ್ಟು ಬರಗಳಿದ್ದಾವೆ ತಾಲೂಕು ಎಷ್ಟಿದೆ ಎಷ್ಟು ಖರ್ಚಾಗಿದೆ ಎಷ್ಟು ರೈತರ ಹಾನಿಯಾಗಿದೆ ಅನ್ನುವಂತ ಎಸ್ಟಿಮೇಟ್ ಗಳನ್ನು ಕೊಟ್ಟ ಮೇಲೆ ಆ ತಂಡ ಮಾಡಿರುವಂತ ಸರ್ವೆ ಆಧಾರದಲ್ಲಿ ಹಣದ ಬಿಡುಗಡೆ ಆಗುತ್ತೆ ಇನ್ನು ಎಸ್ಟಿಮೇಟ್ ಕೊಟ್ಟಿಲ್ಲ ಎಸ್ಟಿಮೇಟ್ ಕೊಡ್ಲಿ ಯಾಕೆ ಉಡತಾರ ಮಾಡ್ತಾರೆ ಈ ತಿಕೋಟವನ್ನ ಇನ್ನು ಅನೌನ್ಸ್ ಮಾಡಲಿಲ್ಲಲ್ಲ ಒಬ್ಬ ಉಸ್ತುವಾರಿ ಸಚಿವರು ಇರತಕ್ಕಂತ ಜಿಲ್ಲೆ ಪವರ್ಫುಲ್ ಮಿನಿಸ್ಟರ್ ಇರತಕ್ಕಂತ ಕ್ಷೇತ್ರವನ್ನ ತಿಕೋಟವನ್ನ ರೈತರು ಎಷ್ಟು ಕಷ್ಟದಲ್ಲಿದ್ದಾರೆ ಅದನ್ನೇ ಬರ ತಾಲೂಕು ಅಂತ ಘೋಷಣೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲದವರು ಕೇಂದ್ರದ ಬಗ್ಗೆ ಹೇಗೆ ಟಿಕ್ ಮಾಡ್ತಾರೆ ಸಚಿವರು ಏನು ಹೇಳ್ತಾರೆ ಸರ್ ಕೇಂದ್ರದ ಗೈಡ್ಲೈನ್ ಗಳೇ ತಿಕೋಟ ಹೀಗೆ ಉಳಿಯೋದಕ್ಕೆ ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ